ಎಂದು ಬಂದಾಗ ಹೇಳಿದರೆ ತನ್ನಲ್ಲಾಗುವ ಸಹಾಯವನ್ನ ಮಾಡುವವ. ಕರೆಯನ್ನ ಮೂಲಕ ಅದೆಷ್ಟೋ ಬಡ ರೋಗಿಗಳಿಗೆ ಸಹಾಯವನ್ನು ಕೇಳಿದ್ರೆ, ಮದುವೆ ಕೆಲಸಗಳಿಗೆ ಸಹಾಯವನ್ನು ಕೇಳಿದ್ರೆ ಇಲ್ಲ ಅಂತ ಹೇಳಿ ತಮ್ಮ ಕೈಯಲ್ಲಿ ಕೊಡುವಂತ ವ್ಯಕ್ತಿತ್ವ. ಆರಿ ಶೇಖೆ ಅಡ್ಡೋರು ಕಟ್ಟಿ ಚಪ್ಪಾಲೆಗಳು ಖಂಡಿತ ಮೂಲಗಳಬೇಕಾಗಿದೆ. ನಮ್ಮ ಆತ್ಮೀಯರು, ಈ ಭಾಗದ ಸಮಾಜ ಸೇವಕರು, ಈ ಒಂದು ವೇದಿಕೆ ಆಗಮಿಸಲು ಇವರನ್ನು ಕೂಡ ಎಸ್ ಫೈನಲ್ ಪಂದ್ಯ ಕೂಟಕ್ಕೆ ಬರ್ತಾ ಇದ್ದಾವೆ. ಪರಿಸರದ ಬಲಾಢ್ಯ ಬಲಿಷ್ಠ ತಂಡಗಳು ಸೆಣಸಾಟ. ಒಂದೆಡೆ ವಿಭಾಗದಲ್ಲಿ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ ವಿರುದ್ಧವಾಗಿ ಸ್ಟಾರ್ ಎಮರೇಟ್ಸ್ ಪ್ರಥಮ ಚೆಂಡು. ಆರಂಭದಲ್ಲಿ ಬಹಳಷ್ಟು ಭರ್ಜರಿಯನ್ನು ಕಾಣಿಸುತ್ತಾ ಇದ್ದಾವೆ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ. ಆರಂಭದ ಎರಡು ಉದ್ರಿನ ಬಿಟ್ಟುಕೊಟ್ಟಾಗಿದೆ ಅಲ್ಲಿ ಸ್ಟಾರ್ ಎಮರೇಟ್ಸ್. ಅಜೀಬ್ ಹಾಗೂ ಫಯಾಜ್ನ ನಿರ್ಗಮನ ಕಾಣಿಸುತ್ತಾ ಇದ್ದಾವೆ. ತಂಡದ ಪ್ರಮುಖ ಆಧಾರ ಸ್ತಂಭ ಮುರಿದು ಬೀಳುತ್ತಾ ಇದ್ರೆ ಸತತ ಎರಡು ಚೆಂಡುಗಳ ಮುಂದೆ ಎರಡು ಉದ್ರಿಯನ್ನು ಬಿಟ್ಟುಕೊಡ್ತಾ ಇದೆ ಅಲ್ಲಿ ಸ್ಟಾರ್ ಎಮರೇಟ್ಸ್. ಫೈನಲ್ ಪಂದ್ಯ ಗುಡ್ಡಗಳು ಸಾಗಿ ಬರುತ್ತಾ ಇದೆ. ಪ್ರತಿಷ್ಠಿತ ಯೂತ್ ಕಾಂಗ್ರೆಸ್ ಅಡ್ಡೂರು ಹಾಗೂ ಯುಪಿ ಅಭಿಮಾನಿ ಬಳಗವರ ಸಾರಥ್ಯದಲ್ಲಿ ಎಪಿಎಲ್ ಅಡ್ಡೂರು ಪ್ರೀಮಿಯರ್ ಲೀಗ್ 2022ನೇ ಸಮಾರೋಪ ಸಮಾರಂಭಕ್ಕೆ ಜನಪ್ರಿಯ ಮಾಜಿ ಶಾಸಕರಾಗಿರತಕ್ಕಂತಹ ಜನಾಬ್ ಮೊಹಿದ್ದೀನ್ ಬಾಬಾ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅಡ್ಡೂರು ಮೈದಾನಕ್ಕೆ ಆಗಮಿಸುತ್ತಿರುವಾಗ ಈ ಸಮಾರೋಪ ಸಮಾರಂಭ ಬಹಳಷ್ಟು ಯಶಸ್ವಿಯಾಗಿರತಕ್ಕಂತಹ ಮಾತೊಂದಿಗೆ ಮತ್ತೆ ಮುಂದುವರಿಸಿ ಮಾಡಿತು. ದಾಟೆ ಡೆಲಿವರಿ ಅದ್ಭುತವಾಗಿರತಕ್ಕಂಥ ದಾಳಿ ಬಲಾಢ್ಯ ಬಲಿಷ್ಠವಾಗ್ತಾ ಇದೆ. ಫೈನಲ್ ನಲ್ಲೂ ಕೂಡ ಈ ಒಂದು ಡಿಪಿ ಡಿಇ ಸ್ಟ್ರೈಕರ್ಸ್ ಪಲ್ಲಿಪಾಡಿ ತಂಡ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ ಮೂರು ಚೆಂಡು ಚಿಕ್ಕಿ ಚೆಂಡು ನಾಲ್ಕನೇ ಬಾರಿ ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಶಾಫಿ ನಾಲ್ಕನೇ ಬಾರಿ ಬರಬೇಕಾಗಿದೆ. ಬಲವಾದ ಓಟಕ್ಕೆ ಮುಖ ಮಾಡಿದ ಬಹುಶಃ ನೋಡಿ ವಲ್ಲಭ ಮನಸ್ಸಿನ ಓಟಗಾರಿಕೆ ವಲ್ಲಭ ಮನಸ್ಸಿನ ಓಟಗಾರಿಕೆ ಮಗದೊಂದು ಉದರಿ ಮೂರನೆಯ ಉದರಿಯನ್ನು ಬಿಟ್ಟುಕೊಡ್ತಾ ಇದೆ ಅಲ್ಲಿ ಸ್ಟಾರ್ ಎಮರೇಟ್ಸ್. ತಿರುಪುಗಾರರೆ ಅದಷ್ಟು ಬೇಗ ಮಧ್ಯ ಗುಡ್ಡವನ್ನು ಮುಂದುವರಿಸಿ ನಾಲ್ಕು ಚೆಂಡು ಮುಕ್ತಾಯ ಕಂಡಿದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎರಡು ಉದ್ರಿಯನ್ನು ಬಿಟ್ಟುಕೊಟ್ಟಾಗಿದೆ ಅಲ್ಲಿ ಮೂರು ಉದ್ರಿಯನ್ನು ಬಿಟ್ಟುಕೊಟ್ಟಾಗಿದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಫೈನಲ್ ಪಂದ್ಯ ಗುಡ್ಡಗಳು ಸಾಗಿ ಬರ್ತಾ ಇದೆ. ಅವರ ಸ್ಥಿರವಾದ ಸ್ಥಾನವನ್ನು ಹೊಂದಿಕೊಂಡು ಬಂದ ಆಟಗಾರ ಜುನೈದ್ ಆಗಮನವಾಗಿದೆ ಸ್ಟಾರ್ ಎಮರೇಟ್ಸ್ ತಂಡ ಪರವಾಗಿ. ನಾಲ್ಕು ಚೆಂಡು ಮುಕ್ತಾಯ ಕಂಡಿದೆ. ಐದನೇ ಬಾರಿಗೆ ಬರಬೇಕಾಗಿದೆ. ಅದ್ಭುತವಾಗಿರತಕ್ಕಂಥ ಕ್ರಿಕೆಟ್ ಕಲರವ ಇಂದಿನ ದಿವಸ ತೆರೆ ಕಾಣಲಿಕ್ಕಿದೆ, ಅಂತ್ಯ ಕಾಣಲಿಕ್ಕಿದೆ. ಐದರ ಮಧ್ಯೆ ಐದನೇ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಡಿಇ ಸ್ಟ್ರೈಕರ್ಸ್ ಪಲ್ಲಿಪಾಡಿ ತಂಡ ಪರವಾಗಿ ಐದನೇ ಬಾರಿಗೆ ಶಾಫಿ ಎದುರಿಸಿ ಆಡುವಂತಹ ಆಟಗಾರ ಜುನೈ. ಐದನೇ ಬಾರಿ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಅನೀಫ್ ಕುದ್ರೋಳಿ. ಇವರನ್ನ ಭವ್ಯ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯುವಕರೊಂದಿಗೆ ನಾನಿದ್ದೇನೆ, ಯುವಕರಿಗೆ ಸಂಪೂರ್ಣ ಸಹಕಾರವನ್ನು ಕೊಡುತ್ತೇನೆ. ನೀ ಒಂದು ಹಲವಾರು ಸಮಾಜ ಸೇವೆಗಳನ್ನ ಕೆಲಸ ಮಾಡಿದವರು. ಕ್ರಿಕೆಟ್ ಕೂಟವನ್ನು ಆಯೋಜಿಸುವಾಗ ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಬಳಿ ಇದ್ದೇನೆ ಎನ್ನತಕ್ಕಂಥ ಮಾತನ್ನು ಹೇಳಿದಂತ ಅನೀಪ್ ಕುದ್ರೋಳಿ ಇವರನ್ನ ಭವ್ಯ ವೇದಿಕೆಗೆ ಆದರ ಕೊಡುವ ಸ್ವಾಗತ. ಅಂತಿಮವಾಗಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಅದ್ಭುತವಾಗಿರತಕ್ಕಂಥ ಐದು ಚೆಂಡು ಮುಕ್ತಾಯ ಕಂಡಿದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂರು ನಾಲ್ಕು ಅದ್ಭುತವಾಗಿರತಕ್ಕಂಥ ಹುದರಿಯನ್ನು ಪಡ್ಕೊಂಡಿದ್ರು. ಒನ್ ಆಫ್ ದಿ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದ್ಭುತವಾಗಿರತಕ್ಕಂಥ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಎಸೆತಗಾರಿಕಾ ವಿಭಾಗದಲ್ಲಿ ಡಿಇ ಸ್ಟ್ರೈಕರ್ಸ್ ಪಲ್ಲಿಪಾಡಿ ತಂಡ ಪರವಾಗಿ ದಾಳಿಗಾರ ಶಾಫಿ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಲಾಸ್ಟ್ ವಾರ್ಮ್ ಔಟ್ ಗೋ ರೈಟ್ ಆಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ಲಾಂಗ್ ಆನ್ ತುದಿಯಿಂದ ತಿರುಪುಗಾರ ಶೇಖ್ ಮಲ್ಲಲ್ಲಿ ಇವರನ್ನ ಬಿಟ್ಟು ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಬಲವಾದ ಒಂದಿಗೆ ಮುಖ ಮಾಡಿದೆ ಬಹುಶಃ ವಿಕೆಟ್ ವಿಭಾಗದಲ್ಲಿ ಮಧ್ಯೆ ನೋಡಿ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೋಡಿ ಆತ್ಮೀಯ ಗಡಾಭಿಮಾನಿ ಬಂಧುಗಳೇ ಒಂದೊಮ್ಮೆ ಗಟ್ಟಿ ಚಪ್ಪಾಲಿನ ಕೊಡಲೇಬೇಕಾಗಿದೆ.
ಒಂದೊಮ್ಮೆ ಕಟ್ಟಿ ಚಪ್ಪಲನ್ನು ಕೊಡಲೇಬೇಕಾಗಿದೆ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ನಾಲ್ಕು ಉದುರಿಂದ ಮತ್ತೆ ಅಮೂಲ್ಯ ಉದುರಿನ ಪಡ್ಕೊಂಡಿದ್ರು ಮಿಸ್ಟರ್. ಫೈನಲ್ ಪಂದ್ಯ ಕೂಟದಲ್ಲಿ ಅದ್ಭುತವಾಗಿರತಕ್ಕಂಥ ಸೊಗಸಾಗಿರತಕ್ಕಂಥ ಓವರ್ ದಾಖಲಾಗ್ತಾ ಇದೆ. ಆರಂಭದ ಓವರ್ ಮುಕ್ತಾಯ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಶಾಫಿ. ದಯವಿಟ್ಟು ಇದು ಪಂದ್ಯ ಕೂಟಕ್ಕೆ ಆಗಮಿಸಿದಂತ ರಫೀಸ್ ಮೂಡಬಿದ್ರೆ ಎಲ್ಲಿದ್ರು ವೀಕ್ಷಕಗಳನ್ನ ಕೊಠಡಿಯನ್ನು ಸಂಪರ್ಕಿಸಿಕೊಳ್ಳಿ. 18 ಚೆಂಡುಗಳಾದ್ರೂ ಬಾಕಿ ಇದೆ. ರಾತ್ರಿ ನಿದ್ರೆ ಇಲ್ಲದೆ ಕಲೆಯುವ ವ್ಯಕ್ತಿ ಬರೀ ಪ್ರೇಮಿ ಆಗಬೇಕೆಂದಿಲ್ಲ. ಮನೆಯ ಭಾರ ತನ್ನ ಹೆಗಲ ಮೇಲಿದ್ದರೆ ಎಂತ ನಿದ್ದೆ ಕೂಡ ಹತ್ತಿರ ಸುಳಿಯಲ್ಲ ಎನ್ನುವ ಮಾತಿನೊಂದಿಗೆ ಫೈನಲ್ ಪಂದ್ಯ ಕೂಟವನ್ನ ಸಮಟಕಾಟಿ ಪುಲ್ಲರವರೇ ಮುಂದುವರಿಸಿ. ಅದ್ಭುತವಾಗಿರತಕ್ಕಂಥ ದಾಳಿ ಚಿಕ್ಕ ಚೆನ್ನಾಗಿ ಮಾರ್ಪಡ್ತಾ ಇದೆ. ಯಾವುದೇ ಮೂಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಸೆತಗಾರಿಕಾ ವಿಭಾಗದಲ್ಲಿ ಶಾಹಿ ಮಾಂತ್ರಿಕ ಲಕ್ಕಸ್ತಗಾರ ಡಿ ಇಸ್ರೇಕರ್ಸ್ ಮಲ್ಲಿ ಪಾಡಿದ ಪರವಾಗಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಶಾಹಿ ಸರ್ ಮಾಜಿ ಅಧ್ಯಕ್ಷರಾಗಿರತಕ್ಕಂತಹ ಫೈವ್ ಸ್ಟಾರ್ ರಿಜಿಸ್ಟರ್ಡ್ ಕ್ಲಬ್. ಫೈವ್ ಸ್ಟಾರ್ ಎನ್ನುವ ಹೆಸರು ಕೇಳಿದ ವ್ಯಕ್ತಿಗಳಿಲ್ಲ. ಹಲವಾರು ಸಾಧನೆಗಳನ್ನು ಮಾಡಿದವರು ಇವರು. ಸಮಾಜ ಸೇವೆಯಲ್ಲಿ ತೊಡಗಿದವರು ಇವರು. ಅದೆಷ್ಟೋ ಬಡವರ ಕಣ್ಣೀರನ್ನು ಭರಿಸಿದವರು ಇವರು. ಹಲವಾರು ಆಪತ್ ಬಾಂಧವರಾಗಿರುವವರು ಇವರು. ಅದೆಷ್ಟೋ ಯುವಕರು ಕಷ್ಟಗಳಿಗೆ ಸ್ಪಂದಿಸುವವರು ಇವರ. ಮಾಜಿ ಅಧ್ಯಕ್ಷರಾಗಿರತಕ್ಕಂತಹ ನವಾಜ್ ತೋಗೂರ್ ಇವರನ್ನ ಭವ್ಯ ವೇದಿಕೆಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿರತಕ್ಕಂತಹ ಇಲಿಯಾಸ್ ಫೈವ್ ಸ್ಟಾರ್ ಇವರನ್ನ ಭವ್ಯ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದುವರಿಸಿ ಸೈಫ್ ಮೆಮಾರ್. ಅದ್ಭುತವಾಗಿರತಕ್ಕಂಥ ಫೈನಲ್ ಪಂದ್ಯ ಕೂಟ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 5 ಉದರಿಯನ್ನು ಬಿಟ್ಟು ಕೊಟ್ಟಾಗಿದೆ. ಅಲ್ಲಿ ಸಾರಿ ಮೈನ್ಸ್ ತಂಡ ಯಾವುದೇ ಖಾತೆಯನ್ನು ಆರಂಭಿಸ್ತಾ ಇಲ್ಲ. ಖಂಡಿತವಾಗಿ ಬಲಾಢ್ಯ ಬಲಿಷ್ಠವಾಗ್ತಾ ಇದೆ. ಲೀಗ್ ಮಾದರಿಯಲ್ಲಿ ಗಮನಿಸುವುದಾದರೆ ಬಹಳಷ್ಟು ಬಲಾಢ್ಯವಾಗಿತ್ತು ಈ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ. ಫೈನಲ್ ಪಂದ್ಯ ಕೂಟದಲ್ಲಿ ಕೂಡ 8 ಚೆಂಡನ್ನು ಬಿಟ್ಟು ಕೊಟ್ಟಿದ್ರು. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಐತರ ಮಧ್ಯೆ ಅದ್ಭುತವಾಗಿರತಕ್ಕಂಥ ಚೆಂಡಿಗೆ ಕಲಾತ್ಮಕ ಶೈಲಿಯ ಗೂಟ ಪಾಲನೆ, ಡಾಟೆಡ್ ಡೆಲಿವರಿ, ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ಖಾತೆಯನ್ನು ತೆರೀತಾ ಇಲ್ಲ. ಅಲ್ಲಿ ಅದ್ಭುತವಾಗಿರತಕ್ಕಂಥ ಲೆಕ್ಕಟರ್ ಶಾಹಿದ್ ಮಂಗಳೂರು ಪರಿಸರದಲ್ಲಿ ಮಿಂಚಿದಂತಹ ರಾಜ್ಯಗಾರ ಮಂಗಳೂರಿನಾದ್ಯಂತ ಮಾಸ್ ಉಳ್ಳಾಲ್ ತಂಡವನ್ನು ಪ್ರತಿನಿಧಿಸಿ ಈ ಬಾರಿ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡ ಪರವಾಗಿ ಕಾಣಿಸುತ್ತಾ ಇದ್ದಾರೆ. 4ನೇ ಚೆಂಡು ರೈಟ್ ಆರ್ಮ್ ಓವರ್ ವಿಕೆಟ್ ಮುಖ್ಯನ ರಕ್ಷಣಾತ್ಮಕ ಶೈಲಿ ಆಟಕ್ಕೆ ಬರುವ ನೋಡಿ ನಮ್ಮಲ್ಲಿ ನೋಡಿ ಕರ್ನಾಟಕದಲ್ಲೊಂದು ಕೇರಳೀಯ ನಾಟಕ. ಉದರಿಯನ್ನು ಬಿಟ್ಟು ಕೊಡ್ತಾ ಇದೆ ನೋಡಿ, ಮಗದೊಂದು ಉದರಿಯನ್ನು ಬಿಟ್ಟು ಕೊಡ್ತಾ ಇದ್ರೆ. ಪ್ರಿಯ ಕ್ರೀಡಾಭಿಮಾನಿಗಳೇ, ಅಡ್ಡೂರು ಭಾಗದ ಯುವಕರು, ಅಡ್ಡೂರು ಭಾಗದಲ್ಲಿ ಆಟವನ್ನು ಆಡುವವರು, ನಿಮಗಿದು ಸಂಭ್ರಮ ಸಡಗರ. ಈ ಮೈದಾನದಲ್ಲಿ ಬರುವ ಇದೇ ತಿಂಗಳ 26ನೇ ತಾರೀಕಿನದು ಸೌವಾರ್ದ ಕ್ರೀಡಾ ಕಲರವ ಫೈವ್ ಸ್ಟಾರ್ ಯಂಗ್ ಬಾಯ್ಸ್ ಅಡ್ಡೂರು ರಿಜಿಸ್ಟರ್ಡ್ ಇದರ 25ನೇ ವಾರ್ಷಿಕೋತ್ಸವದ ಅಂಗವಾಗಿ